ಕಾವ್ಯಾ, ಒಪ್ಕೋತೀನಿ. ನನ್ನಿಂದ ನೀನು ತುಂಬಾ ದುಃಖನ ಅನುಭವಿಸಿದ್ಯಾ, ಆದ್ರೆ ನನ್ನ ಮಾತು ನಂಬು. ಟ್ರಸ್ಟ್ ಮೀ, ಈ ಮನುಷ್ಯ ನನಗಿಂತ ನಿನಗೆ ಜಾಸ್ತಿ ದುಃಖ ಕೊಡ್ತಾನೆ. ನಾನ್ ನಿನ್ ಮನಸ್ಸನ್ನ ಚೂರು ಮಾಡಿದ್ದೀನಿ, ಇವ್ ನಿನ್ ಮನಸ್ಸನ್ನು ಚೂರು ಮಾಡ್ತಾನೆ, ನಿನ್ನ ನಂಬಿಕೆಯನ್ನು ಮುರಿತಾನೆ, ನಿನ್ನನ್ನೇ ಸರ್ವನಾಶ ಮಾಡ್ಬಿಡ್ತಾನೆ. ಆಮೇಲೆ ನಿನ್ನೆ ರಾತ್ರಿ ಆಗಿದ್ದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ. ಇದು ಚೆನ್ನಾಗಿದೆ ತಮ್ಮ ರಮೇಶ, ಇದನ್ನ ಸೈಡಲ್ಲಿ ಇಡು. ಅಯ್ಯೋ ಇಲ್ಲಿ ನೋಡು, ನಾನು ಚೆನ್ನಾಗಿಲ್ಲ ಅಂದಿದ್ನ ಇವಳು ಚೆನ್ನಾಗಿದೆ ಅಂತಾಳೆ, ನಾನು ಚೆನ್ನಾಗಿದೆ ಅನ್ನೋದನ್ನ ಚೆನ್ನಾಗಿಲ್ಲ ಅಂತಾಳೆ, ನನ್ನ ಮಾತೇ ಕೇಳಲ್ಲ ಅಂದ್ಮೇಲೆ ಸುಮ್ಮನೆ ನನ್ನನ್ನು ಯಾಕೆ ಕೇಳ್ತಾಳೆ? ಜನ ಹೇಳೋದು ನಿಜ, ಹೆಂಗಸರನ್ನ ದೇವರಿಂದನೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಮತ್ತೆ ನೀವು ಮನುಷ್ಯರಾಗಿ ಯಾಕೆ ಪ್ರಯತ್ನ ಪಡ್ತಾ ಇದ್ದೀರಾ ಮಾವ? ನೀನಂತೂ ಪ್ರಯತ್ನ ಪಡ್ದೇನೆ ಸೋಲು ಒಪ್ಕೊಂಡ್ಬಿಟ್ಟೆ ಭಾವ, ಅದಕ್ಕೆ ನಾನು ಇಷ್ಟು ಖುಷಿ ಆಗಿದ್ದೀನಿ. ಸರಿ ಕೆಲಸ ನೋಡು. ಇದು ಇದೇನ್ ಮಾಡ್ತಿದ್ದೀರಾ ನೀವಿಬ್ರು? ಸೀರೆ ಕೊಳೆ ಹಾಕ್ಬಿಡುತ್ತೆ. ಏನು ಆಗಲ್ಲ ಮಮ್ಮಿ, ನೀವು ಅಲ್ಲಾಡ್ಬಿಡಿ ಅಷ್ಟೇ. ಇವಾಗ ಅಲ್ಲ, ನೀವಿಬ್ರು ಏನ್ ಮಾಡ್ತಿದ್ದೀರಾ? ನಿಮ್ಗೆ ಸ್ಯಾರಿ ಸೆಲೆಕ್ಟ್ ಮಾಡ್ತಿದೀವಿ ಆಂಟಿ. ಏನಿದಲ್ಲ, ಈಗ ನಾನು ಪಿಕ್ಚರ್ಸ್ ಕ್ಲಿಕ್ ಮಾಡಿ ಅಪ್ಪಂಗ್ ಕಳಿಸ್ತೀನಿ, ಹಾಗೆ ಅವರಿಗೆ ಮಮ್ಮಿ ಕೇಳ್ತಿದ್ದಾರೆ ಯಾವ ಸೀರೆ ಚೆನ್ನಾಗಿದೆ ಅಂತ ಹೇಳಿ ಅಂತೀನಿ. ತಲೆ ಕೆಟ್ಟಿದ್ಯಾ ನಿನ್ಗೆ? ಇಲ್ಲಿ ಅತ್ತೆ ಮಾವ ಎಲ್ರೂ ಇದಾರೆ, ನೋಡಿದ್ರೆ ಏನ್ ಅನ್ಕೋತಾರೆ? ಯಾರು ನೋಡಲ್ಲ ಆಂಟಿ, ಆದ್ರೆ ನಾವ್ ನೋಡ್ಬಿಟ್ವಿ. ನೀವು ಅಂಕಲ್ಗೆ ಇಷ್ಟ ಆಗೋ ಸೀರೆನೆ ತಗೋಬೇಕು ಅಂತಿದ್ದೀರಾ ಅಲ್ವಾ? ಏನಿಲ್ಲ, ಸುಮ್ನಿರು. ಓ, ನನ್ ಮಮ್ಮಿ ನಾಚ್ಕೊಂಡ್ಬಿಟ್ರು. ಸೋ ಕ್ಯೂಟ್. ನಮ್ಮ ಮಮ್ಮಿ ನಾನು ಇನ್ ಕ್ಯೂಟ್ ಅಂತ ಕರಿಬೇಡ. ಯಾಕೆ? ಯು ಆರ್ ಕ್ಯೂಟ್ ಆಗಿಲ್ವಾ? ಎಲ್ಲರಿಗಿಂತ ಕ್ಯೂಟ್ ಆಗಿದ್ದಾರೆ, ಆದ್ರೆ ಅದನ್ನ ನಾನ್ ಮಾತ್ರ ಹೇಳ್ಬೇಕು. ಹಾಗೆ ಮಮ್ಮಿ ಹತ್ರ ಹೋಗೋ ಅವಶ್ಯಕತೆ ಏನು ಇಲ್ಲ. ಓಕೆ, ಹೌದಾ? ನೋಡು ಈಗ ಏನ್ ಮಾಡ್ತೀಯ ಮಮ್ಮಿ, ನೋಡಿ. ಸುಮ್ನಿರು ಸಮರ್ಥ. ನಂದಿನಿ ಸೀರೆ ತೆಗಿ. ಓಕೆ ಫೈನ್, ನಾನು ಪಡ ಪಡ ಅಂತ ಸ್ಯಾರಿ ಪಿಕ್ಚರ್ಸ್ ಕ್ಲಿಕ್ ಮಾಡ್ತೀನಿ. ನಾನು ಇನ್ನೂ ಸೀರೆಗಳನ್ನ ತರ್ತೀನಿ. ಬೇರೆ ಯಾವುದಾದ್ರು ಸಾಕು. ಅದು ಕೆಂಪು ಸೆರಗಿದೆಯಲ್ಲ, ನಾನು ತಗೊಂಡು ಬರ್ತೀನಿ. ಓಕೆ, ನಾನೀಗ ಎಲ್ಲ ಫೋಟೋಸ್ನ ಅಪ್ಪಂಗೆ ಕಳಿಸ್ತೀನಿ, ಅವ್ರು ಯಾವ್ದನ್ನ ಫೈನಲ್ ಮಾಡ್ತಾರೋ ಅದೇ ನಿಮ್ಮ ಫೈನಲ್ ಚಾಯ್ಸ್ ಆಗಿರುತ್ತೆ.